ಸ್ಯಾಂಡಲ್ವುಡ್ನಲ್ಲಿ ಟಗರು ಪುಟ್ಟಿ ಎಂದೇ ಕರೆಸಿಕೊಳ್ಳುವ ಮಾನ್ವಿತ ದಾಂಪತ್ಯಕ್ಕೆ ಕಾರಿಡುತ್ತಿದ್ದಾರೆ. ಕೆಂಡ ಸಂಪಿಗೆ ಚಿತ್ರದೊಂದಿಗೆ ಬೆಳ್ಳಿ ತೆರೆಗೆ ಪರಿಚಯವಾದ ಚಿಲುವೆ ಮೈಸೂರು ಮೂಲದ ಅರುಣ್ ಅವರನ್ನು ವರಿಸುತ್ತಿದ್ದಾರೆ. ಮೇ 1ರಂದು ಕಳಸದಲ್ಲಿ ಅವರ ವಿವಾಹ ನೆರವೇರುತ್ತಿದೆ. ನಾವು ಮಲಗಾಗ್ತಿರೋ ದೇವಸ್ಥಾನ ಅಲ್ಲಿರುವ ವೆಂಕಟರಮಣ ದೇವಸ್ಥಾನ, 5 ವರ್ಷದ ಹಳೆಯ ಇತಿಹಾಸ ಇರುವಂತಹ ದೇವಸ್ಥಾನ ಅದು. ತಿರುಪತಿ ಬಿಟ್ಟರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ. ಏಪ್ರಿಲ್ 30ರಂದು ಎಂಗೇಜ್ಮೆಂಟ್ ಮತ್ತು ಸಂಗೀತ ಕಾರ್ಯಕ್ರಮ ನಡೆಯುತ್ತಿದೆ. ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರ್ ಅಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಡಾನ್ಸ್ ಅಂಡ್ ಸಿಂಗ್ ಅಂಡ್ ಸೆಲೆಬ್ರೇಟ್ ಅಸ್. ಸೊ ಅದನ್ನು ನಡೆಯುತ್ತೆ ಅಂಡ್ 29ಗೆ ಬೆಳಗ್ಗೆ ನಾವು ಬೈನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟ್ ಅಲ್ಲಿ ಅದು ಅದನ್ನು ಅಷ್ಟೇ. ಸೊ ರಿವರ್ ಸೈಡ್ ಅಲ್ಲಿ ಇರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಮಾನ್ವಿತ ಕೈ ಹಿಡಿಯುತ್ತಿರುವ ಅರುಣ್ ಹಿರಿಯರು ಗೊತ್ತುಪಡಿಸಿರುವ ವರ. ವೃತ್ತಿಯಲ್ಲಿ ಮ್ಯೂಸಿಕ್ ಪ್ರೊಡ್ಯೂಸರ್. ನಮ್ಮದು ಅರೇಂಜ್ಡ್ ಮ್ಯಾರೇಜ್. ಮುಂದಿನ 3 ತಿಂಗಳು ಶುಭ ಮುಹೂರ್ತ ಇರಲಿಲ್ಲ, ಹೀಗಾಗಿ ಮೇ 1ಕ್ಕೆ ಮದುವೆ ಆಗುತ್ತಿದ್ದೇವೆ. ಕನ್ನಡ ಚಿತ್ರರಂಗದ ಕಲಾವಿದರಿಗಾಗಿ ಗೆಟ್ ಟುಗೆದರ್ ಮಾಡುವ ಯೋಜನೆ ಇದೆ. ಇಂಜಿನಿಯರ್ ಪದವೀಧರ ಅರುಣ್ ಅವರಿಗೆ ಸಿನಿಮಾ ರಂಗದ ಬಗ್ಗೆ ಅಷ್ಟೇನೂ ಆಸಕ್ತಿ ಇಲ್ಲವಂತೆ. ಆದರೆ ಮದುವೆ ನಂತರ ಮಾನ್ವಿತ ಸಿನಿಮಾದಲ್ಲಿ ನಟಿಸುವ ಬಗ್ಗೆ ಅವರದ್ದೇನು ತಕರಾರು ಇದ್ದಂತಿಲ್ಲ. ಅದು ಅವ್ರದ್ದು ಆಸಕ್ತಿ, ಅದು ನಮಗೇನು ಸ್ಟಾಪ್ ಮಾಡಕ್ ಇಷ್ಟ ಅಲ್ಲ. ಅವ್ರ ಇಂಟ್ರೆಸ್ಟ್ ಇರೋದು ಯಾವಾಗ್ಲೂ ಯಾರು ನಿಲ್ಸ್ಬಾರ್ದು, ಅವ್ರಿಗೆ ಎಲ್ಲಕ್ಕೆ ಏನೇನು ಇಂಟ್ರೆಸ್ಟ್ ಇರೋದು ಅವ್ರು ಮಾಡ್ಬೇಕು ಅಂತ. ಮದುವೆ ನಂತರವೂ ಮಾನ್ವಿತ ನಟನೆಯಲ್ಲಿ ಮುಂದುವರಿಯಲಿ ಎಂದಿದ್ದಾರೆ. ಆರ್ಜೆ ಆಗಿದ್ದ ಮಾನ್ವಿತಾಗೆ ಚೊಚ್ಚಲ ಸಿನಿಮಾ ಕೆಂಡಸಂಪಿಗೆ ದೊಡ್ಡ ಹೆಸರು ತಂದುಕೊಟ್ಟಿತು. ಮುಂದೆ ಟಗರು ಯಶಸ್ಸಿನ ನಂತರ ಟಗರು ಪುಟ್ಟಿ ಎಂದೇ ಕರೆಸಿಕೊಂಡರು. ಮಾನ್ವಿತ ದೊಡ್ಡ ಯಶಸ್ಸೊಂದರ ನಿರೀಕ್ಷೆಯಲ್ಲಿದ್ದಾರೆ. ಸದ್ಯ ಅವರ ಕನ್ನಡ ಮತ್ತು ಮರಾಠಿ ದ್ವಿಭಾಷಾ ಸಿನಿಮಾ ರಾಜಸ್ಥಾನ್ ಡೈರೀಸ್ ಮತ್ತು ಹ್ಯಾಪಿಲಿ ಮ್ಯಾರಿಡ್ ಸಿನಿಮಾಗಳು ತೆರೆಗೆ ಬರಬೇಕಿದೆ.